ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಹಸಿದವರಿಗೆ ಒಂದು ಅನ್ನ ಆಹಾರವನ್ನು ನೀಡುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಉಡುಪಿಯಲ್ಲಿ ಜರುಗಿದೆ. ನನ್ನ ಒಂದು ಅನಿಸಿಕೆ ಏನಂದರೆ ನಾವು ಕೂಡ ನಮ್ಮಿಂದಾದಷ್ಟು ಅಸಹಾಯಕರಿಗೆ ಹಸಿದವರಿಗೆ ಅನ್ನ ಆಹಾರವನ್ನು ಕೊಟ್ಟಿದ್ದೇವೆ. ನಾವು ಹಸಿವಿಲ್ಲದವರಿಗೆ ಅನ್ನ ಹಾಕುವ ಬದಲು ಈ ಸಮಯದಲ್ಲಿ ಅದು ಕೂಡ ಇದೀಗ ದುರಂತದ ಸಮಯ ಹಸಿದವರಿಗೆ ಅನ್ನ ಹಾಕುವುದು ಖಂಡಿತ ದೊಡ್ಡ ವಿಷಯ. ಇವತ್ತು ಯಾರೇ ಇರಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಊಟ ಮಾಡದೆ ಹೊಟ್ಟೆಗೆ ಆಹಾರವಿಲ್ಲದೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಆಗಬಾರದು. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ ಯಾರ ಮನೆಯಲ್ಲಿ ನಾವು ಎರಡು ಹೊತ್ತು ಊಟ ಮಾಡಲಿಕ್ಕೆ ದೇವರು ಕಡಿಮೆ ಕೊಡಲಿಲ್ವ ಅದರಲ್ಲಿ ಒಂದು ಊಟವನ್ನಾದರೂ ಇಂಥ ಒಂದು ಸಮಯದಲ್ಲಿ ಅಸಹಾಯಕರಿಗೆ ಹಸಿದವನಿಗೆ ಒಂದು ಊಟವನ್ನು ತೆಗೆದಿಡಬೇಕಂತ ನಾನು ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ತೇನೆ. ಮತ್ತು ನಾವು ಹಸಿದವರಿಗೆ ಅನ್ನ ಕೊಡೋದ್ರಲ್ಲಿ ಇದರಿಗಿಂತ ದೊಡ್ಡ ದೇವರ ಸೇವೆ ಇಲ್ಲ ನನ್ನ ಒಂದು ಲೆಕ್ಕಾಚಾರದಲ್ಲಿ. ಇದರ ಇದೇ ದೊಡ್ಡ ಹಬ್ಬ. ನಾವು ಹಬ್ಬ ಹರಿದಿನಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಒಂದು ನೊಂದವರಿಗೆ ಹಸಿದವರಿಗೆ ಒಂದು ಉಪಕಾರ ಮಾಡುವ ಮುಖಾಂತರ ಆ ಹಬ್ಬವನ್ನು ಆಚರಣೆ ಮಾಡಬೇಕು.